ಗುರುಭ್ಯೋ ನಮಃ ಒಂದು ಊರಿನಲ್ಲಿ ಒಬ್ಬ ಬಾಲಕ ಇದ್ದ ಅವನಿಗೆ ವಿಪರೀತ ಕೋಪ ಅವನ ಕೋಪವನ್ನು ಕಂಡು ಹೇಗಾದರೂ ಮಾಡಿ ಅವನಿಗೆ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದನ್ನು ತಿಳಿಸಿಕೊಡಬೇಕು ಎಂಬ ಉದ್ದೇಶದಿಂದ ಅವನ ತಂದೆ ಆ ಬಾಲಕನಿಗೆ ಒಂದು ಚಕ್ಕಿಯ ಹಳಿಗೆಯನ್ನು ಮೊಳೆಗಳ ಶೀಲವನ್ನು ಒಂದು ಸುತ್ತಿಗೆಯನ್ನು ಕೊಟ್ಟು ಹೇಳ್ತಾನೆ ನೀನು ನಿನಗೆ ಕೋಪ ಬಂದಾಗ ನಿನ್ನ ತಾಳ್ಮೆಯನ್ನು ಕಳೆದುಕೊಂಡಾಗ ಈ ಮರದ ಹಲಗೆಗೆ ಈ ಚೆಕ್ಕೆಯ ಹಲಗೆಗೆ ಒಂದು ಮೊಳೆಯನ್ನು ಹೊಡಿ ಅಂತ ಹೇಳಿದ ಆಯಿತು ಅಂತ ಇಸ್ಕೊಂಡ ಮಗ ಮೊದಲನೆಯ ವಾರದಲ್ಲಿ ಆ ಚೆಕ್ಕಿಯ ಹಳಿಗೆಗೆ ನೂರ ಮೂವತ್ತು ಮೊಳೆಗಳನ್ನು ಹೊಡೆದ ಎರಡನೆಯ ವಾರಕ್ಕೆ ಆ ಮೊಳೆಗಳ ಸಂಖ್ಯೆ ಕಡಿಮೆಯಾಗ್ತಾ ಬಂದಿದೆ ಕೆಲವು ದಿವಸಗಳಾದ ನಂತರ ಬಹಳಷ್ಟು ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಆ ಬಾಲಕ ವ್ಯವಹಾರವನ್ನು ಮಾಡ್ತಾ ಇದ್ದ ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಕಳಿತಂತೆ ಕಳಿತಂತೆ ಆ ಹಳೆಗೆಗೆ ಹೊಡೆಯುವ ಮೊಳೆಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗ್ತಾ ಬಂದಿದೆ ಒಂದು ದಿನ ವಿಚಾರ ಮಾಡಿದ ಈ ಹಳಿಗೆಗೆ ಮೊಳೆಗಳನ್ನು ಹೊಡೆಯೋ ಬದಲು ಕೋಪವನ್ನು ಮಾಡಿಕೊಳ್ಳದೆ ಇರೋದೇ ಉತ್ತಮವಾದಂತಹ ಕೆಲಸ ಅಂತ ವಿಚಾರ ಮಾಡಿ ಅವನ ತಂದೆಗೆ ಬಂದು ಈ ವಿಷಯವನ್ನ ತಿಳಿಸಿದ ಸಂತೋಷಪಟ್ಟಂತಹ ತಂದೆ ಹೇಳ್ತಾನೆ ಆ ಹಲಗೆಯನ್ನ ತಗೊಂಡು ಬಾ ಅಂತ ಹೇಳಿದ ಆ ಚೆಕ್ಕೆಯ ಹಳಿಗೆಯನ್ನು ತೆಗೆದುಕೊಂಡು ಬಾ ಅಂತ ತಗೊಂಡು ಬಂದು ತೋರಿಸ್ದ ಹತ್ರ ಹತ್ರ ನಾಲ್ಕು ನೂರು ಐದ್ನೂರು ಮಳೆಗಳನ್ನ ಆ ಹಲಗೆಗೆ ಹೊಡೆದಿದ್ದ ಆ ಹುಡುಗ ಒಂದು ಹತ್ತು ದಿವಸ ತಗೊಂಡು ಈ ಎಲ್ಲ ಮೊಳೆಗಳನ್ನು ಬಿಡು ಈ ಹಳಿಗೆಯಿಂದ ಅಂತ ಹೇಳಿದ ತಂದೆ ಕೆಲವು ದಿವಸ ಕಷ್ಟಪಟ್ಟು ಆ ಎಲ್ಲ ಮೊಳೆಗಳನ್ನು ಆ ಮಗ ತೆಗೆದ ಮೊಳೆಗಳಿಂದ ರಹಿತವಾಗಿದೆ ಆ ಚೆಕ್ಕೆಯ ಹಳಿಗೆ ಆದರೆ ಆ ಹಳಿಗೆ ತುಂಬ ಆ ಮೊಳೆಗಳಿಂದ ಆದಂತಹ ರಂಧ್ರಗಳಿತ್ತು ಹತ್ರ ಹತ್ರ ನಾಲ್ಕು ನೂರು ರಂಧ್ರಗಳು ಆ ಚೆಕ್ಕೆಯ ಹಳಿಗೆಗೆ ತಂದೆ ಹೇಳ್ತಾನೆ ಆ ರಂಧ್ರಗಳನ್ನು ತೋರಿಸಿ ನೀನು ಕೋಪಗೊಂಡಾಗ ನಿನ್ನ ಕೈಯೇಟು ತಿಂದು ಈ ಹಳಿಗೆ ಅನೇಕ ರಂಧ್ರಗಳನ್ನು ಧರಿಸಿದೆ ನೀನು ಬೇಕಾದ್ದು ಮಾಡು ಆ ರಂಧ್ರಗಳನ್ನು ಹೋಗಿಸ್ಲಿಕ್ಕಾಗೋದಿಲ್ಲ ಹಾಗಾಗಿ ನೀನು ಕೋಪಗೊಂಡಾಗ ನೀನು ನಿನ್ನ ತಾಳ್ಮೆಯನ್ನು ಕಳೆದುಕೊಂಡಾಗ ನೀನು ಆಡುವಂತಹ ಮಾತುಗಳು ನೀನು ಮಾಡುವ ಕರ್ಮಗಳು ಎದುರಿನ ವ್ಯಕ್ತಿಗೆ ಎಷ್ಟು ನೋವನ್ನುಂಟು ಮಾಡತ್ತೆ ನೀನು ಮಾಡಿದ ಕರ್ಮಗಳಿಂದ ನೀನು ಆಡಿದ ಮಾತುಗಳಿಂದ ಆ ವ್ಯಕ್ತಿ ಎಷ್ಟು ದುಃಖಿತನಾಗ್ತಾನೆ ನೀನು ಆ ಕರ್ಮವನ್ನು ಮಾಡಿದ ನಂತರ ಅವರಿಗೆ ಬೈದ ನಂತರ ನೀನು ಅವರಿಗೆ ಎಷ್ಟೇ ಕ್ಷಮೆಯನ್ನು ಕೇಳಿದರೂ ಕೂಡ ಅವರ ಮನಸ್ಸಿನಲ್ಲಿ ಆದ ದುಃಖವನ್ನು ಅವರಿಗೆ ಆದ ನೋವನ್ನು ನೀನು ಪರಿಹಾರ ಮಾಡಲು ಸಾಧ್ಯವೇ ಇಲ್ಲ ಕತ್ತಿಯಿಂದ ಒಬ್ಬ ವ್ಯಕ್ತಿಗೆ ಚುಚ್ಚಿದಾಗ ಆಮೇಲೆ ಅವನಿಗೆ ಕ್ಷಮೆಯನ್ನು ಕೇಳಿದರೂ ಕೂಡ ಅವನಿಗೆ ಆ ಗಾಯದ ಗುರುತು ಹಾಗೇ ಉಳಿದು ಹೋಗತ್ತೆ ಹೇಗೋ ಹಾಗೆ ಎಂದಿಗೂ ಕೂಡ ನಾವು ಕೋಪವನ್ನ ನಮ್ಮ ಮಾಡಿಕೊಳ್ಳಬಾರದು ನಮ್ಮ ತಾಳ್ಮೆಯನ್ನ ಎಂದಿಗೂ ಕಳೆದುಕೊಳ್ಳಬಾರದು ಎಲ್ಲರ ಜೊತೆಗೆ ಪ್ರೀತಿಯಿಂದ ವರ್ತನೆಯನ್ನು ಮಾಡಬೇಕು ಹಾಗಾಗಿ ಪ್ರತಿ ಬಾರಿ ನಾವು ಕೋಪಗೊಂಡಾಗ ನಾವು ಪ್ರತಿಕ್ರಿಯಿಸುವ ಮುಂಚೆ ಮಾತನಾಡಬೇಕಾದಕ್ಕಿಂತಲೂ ಕೂಡ ಪೂರ್ವದಲ್ಲಿ ನಾವು ಮೊದಲಿಗೆ ವಿಚಾರವ ವಿಚಾರವನ್ನು ಮಾಡಿ ಮಾತಾಡಬೇಕು ವಿವೇಕವಂತರಾಗಿ ಮಾತಾಡಬೇಕು ಅವರಿಗೆ ದುಃಖವನ್ನು ಉಂಟು ಮಾಡದೇ ಇದ್ದ ಹಾಗೆ ಮಾತಾಡಬೇಕು ನಮ್ಮ ಕರ್ಮಗಳು ಅವರಿಗೆ ದುಃಖವನ್ನು ಉಂಟು ಮಾಡಬಾರದು ಹಾಗೆ ನಮ್ಮ ಪ್ರತಿಕ್ರಿಯೆ ಇರಬೇಕು ಎಲ್ಲರ ಜೊತೆಗೆ ಪ್ರೀತಿಯಿಂದ ವ್ಯವಹರಿಸಬೇಕು ಸೌಹಾರ್ದತೆಯಿಂದ ವ್ಯವಹಾರವನ್ನು ಮಾಡಬೇಕು ಇದು ಪರಮಾತ್ಮನ ಸೇವೆ ಆಗತ್ತೆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಶ್ರೀಕೃಷ್ಣ ಅರ್ಪಣಾ ಮಸ್ತು